Why should we hire you? I have full confidence that I can grow here along with the company. ನನಗೆ ವರ್ಕ್ ಪ್ರೆಷರ್ ಇರಲ್ಲ. ನೀವು ಎಷ್ಟೇ ಕೆಲಸ ಕೊಟ್ಟರು ನಾನು ಮಾಡ್ತೀನಿ. Interesting. ನಾನು ತುಂಬಾ ಫ್ರ್ಯಾಂಕ್. I expect at least 12 lakh per annum from your company. ಇಂಟರ್ವ್ಯೂ ಎಲ್ಲ ಹೆಂಗ ಆಯ್ತು? What's your name? Why can't you speak? Because congratulations. Thank you. Congratulations. Select ಆಗಿದ್ ನಾನಲ್ಲ ಹೌದು. Don't worry guys, ಬೇರೆ ಕಂಪನಿ ಟ್ರೈ ಮಾಡಿ. ಗೊತ್ತು ಗೊತ್ತು ಏನ್ ಮಾಡ್ಬೇಕು ಅಂತ. ಅದೇಂಗ ಅವ್ನು ಸೆಲೆಕ್ಟ್ ಆದ ಎಕ್ಸಾಮ್ ಕೂಡ ನಾವೇ ಚೆನ್ನಾಗಿ ಮಾಡಿದ್ವಿ, ಇಂಟರ್ವ್ಯೂ ಕೂಡ ನಾವೇ ಚೆನ್ನಾಗಿ ಮಾಡಿದ್ವಿ, ಆದ್ರೆ ಅವ್ನಿಂಗ್ ಸೆಲೆಕ್ಟ್ ಆದ ಯಾರಿಗೊತ್ತು, ಲಂಚ ಕೊಟ್ಟಿರ್ತಾನೇನು. ಹ್ಮ್, ಅಷ್ಟು ದೊಡ್ಡ ಕಂಪನಿ ಅಲ್ಲ, ಅದೆಲ್ಲ ವರ್ಕೌಟ್ ಆಗಲ್ಲ, ಮೋಸ್ಟ್ಲಿ ರೆಕಮೆಂಡೇಶನ್ ಇರಬೇಕು. ಬನ್ನಿ ಡೈರೆಕ್ಟ್ ಆಗಿ ಅಲ್ಲೇ ಕೇಳೋಣ. ಅದೇಂಗ ಅವ್ನು ಸೆಲೆಕ್ಟ್ ಆಗಿದ, ನಾವು ಯಾರು ಸೆಲೆಕ್ಟ್ ಆಗಿಲ್ಲ. ನೀವೆಲ್ಲ ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿ ಮಾಡಿದಿರಾ, ಆದ್ರೆ ಅವ್ನು ಚೆನ್ನಾಗಿ ಮಾಡಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಇಂಟರ್ವ್ಯೂವರ್ ನಾನಲ್ಲ, ಅವರು. What? ಏನೆಲ್ಲ ಕ್ವೆಶ್ಚನ್ ಕೇಳ್ತಾರೆ ನನಗೇನು ಗೊತ್ತು, ಮೋಸ್ಟ್ಲಿ ಕೋಡಿಂಗ್ ಬಗ್ಗೆ ಕೇಳ್ತಾರೆ. ವಿಪ್ರೋ ಕಂಪನಿಯಲ್ಲಿ ಬಲ್ಕ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನಾದ್ರು ಕೇಳ್ತಾರಾ? ಅದೆಲ್ಲ ಕೇಳಲ್ಲ. ನೀವು ಯಾಕೆ ಇದ್ದು ವ್ಯಾಲ್ಯೂ ಆಫ್ ಕ್ರಿಯೇಟಿವಿಟಿ ಒಪ್ಪುತ್ತಿದ್ದೀರ? ಯಾರು ನೀವು? ನಾನು ಅಟೆಂಡರ್. ಇದರಿಂದನೇ ಕೇಳೋದು ಕ್ವಶನ್ಸ್. ಒಂದು ವೇಳೆ ಯೂಳ್ ಸೆಲೆಕ್ಟ್ ಆಗಿ ನಾನು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅವಾಗ ನನಗೆ ಪ್ರಾಬ್ಲಮ್ ಆಗುತ್ತೆ. ಏನೋ ಈ ರೇಂಜ್ ಪ್ರಿಪೇರ್ ಮಾಡ್ಕೊತಿದ್ದೀರಾ? ನಾನಂತೂ ಅಷ್ಟೆಲ್ಲ ಪ್ರಿಪರೇಷನ್ನೇ ಮಾಡಲಿಲ್ಲ. ಹಾಗಾದ್ರೆ ಜಾಬ್ ಓಕೆನೆ ಅಂತ್ಯಾ? ಅಷ್ಟೆಲ್ಲ ಈಸಿಯಾಗಿ ಬಿಟ್ಕೊಡ್ತೀನಾ? ಏನಾದ್ರೂ ಇಂಪಾರ್ಟೆಂಟ್ ಅಂದ್ರೆ ಹೇಳಿ. ಏನೋ ನೀನು ಅಪ್ಲೈ ಮಾಡ್ತಿದ್ಯಾ, ನಮಗೆ ಡೌಟ್. ನಿನಗೆ ಸಿಗುತ್ತಾ? ಏ ಟ್ರೈ ಮಾಡಿದ್ರೆ ಅಂತ ತಾನೆ ಸಿಗೋದು. ಸಿಕ್ಕಿದ್ರೆ ಜಾಬ್ ಸಿಗುತ್ತೆ, ಇಲ್ಲಾದ್ರೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಪ್ರಿಪ್ರೇಷನ್ ಎಲ್ಲ ಏನೇ ಬೇಕು ನಂಗೆ ಏನ್ ಗೊತ್ತೋ ಅದೇ ಹೇಳ್ತೀನಿ. ಫಸ್ಟ್ ಒಂದು ಡಿಗ್ರಿ ಮಾಡಿ ಆಮೇಲೆ ಕೆಲಸ ಸೇರ್ಕೊಬೇಕಂತ ಏನಿಲ್ಲ. ಐ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಮೈ ಕೆರಿಯರ್. ಈ ತರ ಅನ್ಕೊಂಡ್ರೆ ಪಕ್ಕ ನಿಂಗೆ ಜಾಬ್ ಸಿಗಲ್ಲ. ಹೇಳಿದ್ನಲ್ಲ ನನ್ ಕೆಲಸಕ್ಕೋಸ್ಕರ ಅಂತಿಲ್ಲ, ಕೆರಿಯರ್ ಬಿಟ್ ಮಾಡಿದ್ದೀನಿ. ಅದೇ ಫಸ್ಟ್ ಡೇ ಸೆಲೆಕ್ಟ್ ಅಂತೂ ಆಗಲ್ಲ. ಅದ್ರಲ್ಲಿ ಬೇರೆ ನಿಂಗೆ ಅದ್ಯಾವುದೋ ಫೋಬಿಯಾ ಇದೆಯಲ್ಲ. ಓ ಕರೆಕ್ಟ್, ಅದೇನೋ ಅಟಿಕೆ ಫೋಬಿಯಾ. ಅಟಿಕೆ ಫೋಬಿಯಾನ? ಹಂಗಂದ್ರೆ ಏನು? ಇಟ್ಸ್ ಅ ಫಿಯರ್ ಆಫ್ ಫೇಲ್ಯೂರ್. ಸರಿ ನೋಡೋಣ, ಆಲ್ ದಿ ಬೆಸ್ಟ್. ನೀನ್ ಹೇಳಲ್ವಾ ಆಲ್ ದಿ ಬೆಸ್ಟ್ ಅಂತ? ನನ್ ಆಲ್ ದಿ ಬೆಸ್ಟ್ ಅಂದ್ರೆ ಅವರಿಗೆ ಬೆಸ್ಟ್ ಆಗುತ್ತೆ. ಹಿ ಇಸ್ ದಿ ಒನ್ ಹೂ ಸೆಲೆಕ್ಟೆಡ್. ಸರ್ ಅವನ ಹೈಯರ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್. ಯಸ್, ಅಟಿಕೆ ಫೋಬಿಯಾ. ನಿಮ್ಮೆಲ್ಲ ಅಪ್ಲಿಕೇಶನ್ ಫಾರ್ಮ್ ನೋಡಿದ್ದೀನಿ. ಐ ಹ್ಯಾವ್ ಸೀನ್ ದಟ್ ಇನ್ ನೆಗೆಟಿವ್ ಕಾಲಮ್ ಎವ್ರಿವನ್ ಹ್ಯಾವ್ ಹೆಲ್ಪ್ ಪುಟ್ ಫಿಲ್ಡ್ ಇನ್ ಲೈಕ್ ನೋ ನೆಗೆಟಿವ್ಸ್ ಬಟ್ ಎಕ್ಸೆಪ್ಟ್ ಒನ್ ಪರ್ಸನ್. That's his honest thing. He has honestly filled what is his negative traits. But you all are competing between yourself and cheating each other to get this job. You're fighting for it. But he was giving tips for you as I was watching in the waiting room. He was the only person why I selected him because of 2 points. One is his honesty and his self-confidence. His self-confidence for helping you people. But real interview na log fail adnala. ಇಂಟರ್ವ್ಯೂ ಈ ರೂಮ್ ಅಲ್ಲ ನಡೆದಿದ್ದು, ಆಚೆ ವೇಟಿಂಗ್ ರೂಮ್ ಅಲ್ಲಿ ನಡೆದಿದ್ದು. ಅವನಿಗೆ ಫೋಬಿಯಾ ಇದೆ ಅಂತ ಗೊತ್ತಿದ್ರು, ನಾವು ಅವನು ಗೊತ್ತಿಲ್ದಿರೋ ಹಾಗೆ ಇಂಟರ್ವ್ಯೂ ಮಾಡಿದ್ವಿ. ಯು ಆಲ್ ಡೋಂಟ್ ಎವರ್ ನೋ ದ ಕಂಪನೀಸ್ ನೇಮ್. ಇಟ್ಸ್ ನಾಟ್ ವಿಪ್ರೋ, ಇಟ್ಸ್ ವಿಪ್ರೋ. ಇಟ್ಸ್ ಅ ನ್ಯೂ ಸ್ಟಾರ್ಟ್ಅಪ್ ಕಂಪನಿ. ಯು ಆಲ್ ಜಾಯಿನ್ ದಿಸ್ ಕಂಪನಿ ಥಿಂಕಿಂಗ್ ದಟ್ ಯು ವುಡ್ ವರ್ಕ್ ಲೆಸ್ ಅಂಡ್ ಗೆಟ್ ಮೋರ್ ಮನಿ. ಬಟ್ ಹಿ ವಾಸ್ ದ ಓನ್ಲಿ ಪರ್ಸನ್ ಹೂ ವಾಂಟೆಡ್ ಟು ಬಿಲ್ಡ್ ಹಿಸ್ ಕೆರಿಯರ್ ಅಂಡ್ ಹಿ ಜಾಯಿನ್ ದಿಸ್ ಜಾಬ್. ಸ್ಟಾರ್ಟ್ಅಪ್ ಕಂಪನಿನ ಸರ್, ದ ವೇ ಯು ಸೆಲೆಕ್ಟೆಡ್ ವಾಸ್ ಇಂಪ್ರೆಸಿವ್. Yes, obviously. Everyone has some weaknesses. It is how you overcome it. Nam company ge ee tarane employees. Sorry. We need such talented guys for our company.